ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ಕೃಷ್ಣಂ ವಂದೇ ಜಗದ್ಗುರು. ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಧ್ವಾಚಾರ್ಯರಿಂದ ಮಧುರೆಯ ಶ್ರೀಕೃಷ್ಣನನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪನೆಯಾಗಿ ಅವರ ಪೂಜಾ ಕೈಂಕರ್ಯಕ್ಕೆ ಅಷ್ಟಮಠಗಳ ಸ್ಥಾಪನೆಯಾಗಿ ಇನ್ನೇನು 32ನೇ ಚಕ್ರದ ಪರ್ಯಾಯವು ಬರುವ ಜನವರಿ 17ರಂದು ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರಿಂದ ಸಮಾಪನಗೊಳ್ಳಲಿದೆ. ಐತಿಹಾಸಿಕ ಪಂಚಮ ಪರ್ಯಾಯವನ್ನು ನೆರವೇರಿಸಿದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು ತಮ್ಮ ಪ್ರತಿಯೊಂದು ಪರ್ಯಾಯದಲ್ಲಿಯೂ ವಿವಿಧ ಕ್ಷೇತ್ರಗಳಿಗೆ ಗಣನೀಯವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇಂತಹ ಇವರ ಈ ಸೇವೆಗಳ ಬಗ್ಗೆ ಇಂದಿನ ಈ ಸಂಚಿಕೆಯಲ್ಲಿ ನಾವು ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಕೃಷ್ಣಂ ವಂದೇ ಮಂತ್ರಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಮಧ್ವಾಯ ಪೂರ್ಣಪ್ರಜ್ಞಾಯ ಸುಖತೀರ್ಥಾಯ ಯೋಗಿನೇ ನಮೋಸ್ತು ಮಾನತೀರ್ಥಾಯ ವ್ಯಾಸ ಪಾದಾವಲಂಬಿನೇ. ಮೂರು ಆಚಾರ್ಯರನ್ನು ನಾವು ನೋಡ್ತೇವೆ. ಶಂಕರಾಚಾರ್ಯರು ಜಗದ್ಗುರು ಹೇಳ್ತಾರೆ, ರಾಮಾನುಜಾಚಾರ್ಯರು ಅದೇ ರೀತಿ, ಆಚಾರ್ಯ ಮಧ್ವರು, ಶ್ರೀ ವೈಷ್ಣವ ಅಥವಾ ದ್ವೈತ ಆಚಾರ್ಯರು, ಈ ಮೂರು ಜನ ಅಂತಹ ವಿಶೇಷವಾದ ಆಚಾರ್ಯರಲ್ಲಿ ಪರಮಾತ್ಮ ಬೇರೆ ಜೀವ ಬೇರೆ ಅಂತ ಹೇಳ್ತಕ್ಕಂತಹ ಮತವನ್ನು ಸ್ಥಾಪಿಸಿ ದ್ವೈತ ಎರಡು ಬೇರೆ ಅಂತ ಹೇಳ್ತಕ್ಕಂತಹ ಆಚಾರ್ಯ ಮಧ್ವರು ಅವರು ವಾಯುದೇವರ ಅವತಾರ. ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯವ ಚ ಪೂರ್ಣಪ್ರಜ್ಞ, ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಹನುಮಂತನಾಗಿ ರಾಮದೇವರ ಸೇವೆ, ಭೀಮಸೇನಾಗಿ ಕೃಷ್ಣನ ಸೇವೆ, ಆಚಾರ್ಯ ಮಧ್ವನಾಗಿ ವಾಂಗ್ಮಯಕ್ಕೆ, ಇಡೀ ವೇದವ್ಯಾಸರ ಸಮಸ್ತ ಗ್ರಂಥಗಳಿಗೆ ಸೇವೆಯನ್ನು ಮಾಡಿದ ಆಚಾರ್ಯ ಮಧ್ವರು ಉಡುಪಿಯ ಕೃಷ್ಣನ ಪ್ರತಿಷ್ಠಾಪಕರು. ಇವರು ಕೃಷ್ಣನನ್ನು ಪಡುಗಡಲಿನಿಂದ ದ್ವಾದಶ ಸ್ತೋತ್ರವನ್ನು ಹೇಳಿಕೊಂಡು ಬಂದು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು. ಪ್ರತಿಷ್ಠೆ ಮಾಡಿದ ನಂತರ ಮಧ್ವ ಸರೋವರದಲ್ಲಿ ಇವತ್ತಿನ ದಿವಸ ಸರೋವರ ನೋಡ್ತೇವೆ. 12 ವರ್ಷಗಳಿಗೊಮ್ಮೆ ಆ ಸರೋವರದಲ್ಲಿ ಗಂಗೆ ಬರ್ತಾಳೆ ಅಂತ ಇತಿಹಾಸ. ಸರೋವರ ಸ್ನಾನ, ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ನೋಡ್ತೇವೆ. ಮರುದಿವಸ ಚುರ್ಣೋತ್ಸವದಲ್ಲಿ ಕೃಷ್ಣನಿಗೆ ಅವಭೃತವನ್ನು ಮಾಡುವಾಗ ಎಲ್ಲ ಭಕ್ತರೊಂದಿಗೆ ಕೃಷ್ಣ ಮುಖ್ಯ ಪ್ರಾಣರು ಆ ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಪವಿತ್ರವಾದ ತೀರ್ಥ ಅಂತಹ ಮಧ್ವ ಸರೋವರದಲ್ಲಿ ತೊಳೆದು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಮಾಡಿದ ಕೃಷ್ಣನಿಗೆ ಪೂಜೆಯನ್ನು ಮಾಡೋದಕ್ಕೋಸ್ಕರ ಮುಂದಕ್ಕೆ 8 ಮಠಗಳನ್ನು, ಬೇರೆ ಬೇರೆ ಮಠ ಅಂತ ನಾನು ಈ ಮೊದಲಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಅಂತಹ ಮಠಗಾಧೀಶರನ್ನು ಸ್ಥಾಪಿಸಿ ಅವರಿಗೆ 2 ತಿಂಗಳು ಪೂಜೆ ಅವಧಿ ಕೊಡ್ತಾರೆ. ಪ್ರತಿನಿತ್ಯ ಅವರು ಸಮೀಪದಲ್ಲಿದ್ದು ಪಾಠ ಪ್ರವಚನ ಮಾಡುವಂಥದ್ದು 2 ತಿಂಗಳೊಬ್ಬರ ಆದ ನಂತರ ಪುನಃ 2 ತಿಂಗಳು ಇನ್ನೊಬ್ಬರು. ಹೀಗೆ ಅದನ್ನು ಭಾವಿ ಸಮೀರರಾದ 550 ವರ್ಷಗಳಾಗಿರ್ಬೋದು ಆದಿರಾಜ ಯತಿಗಳು, ಪರ್ಯಾಯ ಅಂದರೆ 2 ವರ್ಷ, ಅದರ ಅವಧಿಯನ್ನು ಮುಂದುವರಿಸಿ 8 ಮಠಗಳನ್ನು ನಿರ್ಮಾಣ ಮಾಡಿದ 8 ಮಠಾಧೀಶರಿಗೆ ಅನಂತೇಶ್ವರದ ಪ್ರಾಕಾರ ಅಂತೆ, ಹಿಂದೆ ದೊಡ್ಡ ಕೋಟೆ ಇತ್ತಂತೆ, ಅದನ್ನು ಬಿರಿದು 8 ಮಠಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಉಡುಪಿಯಲ್ಲಿ. ಅಲ್ಲಿ ಮಠ ಪರ್ಯಾಯ ಕಾಲದಲ್ಲಿ ಇರಲಿಕ್ಕೆ, ಉಳಿದ ಸಂದರ್ಭದಲ್ಲಿ ಪೇಜಾವರ, ಕೃಷ್ಣಾಪುರ, ಅದಮಾರು ಹೇಳಿ ಬೇರೆ ಬೇರೆ ಊರಿದೆ, ಅಲ್ಲಿ ಮೂಲ ಮಠ ಇದೆ. ಆ ಊರಿನ ಹೆಸರಿನ ಮಠ, ಮೊದಲದಕ್ಕೆ ಬೇರೆ ಹೆಸರು ಇದ್ದಿರಬಹುದು. ಅಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟು ಅವರಿಗೆ 8 ಪೀಠಾಧಿಪತಿಗಳಿಗೆ ಮಧ್ವಾಚಾರ್ಯರು 8 ಪ್ರತೀಕವನ್ನು, ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದು? ರಘುಪೌ ಕಾಲೀಯಮಥನೌ ಸುವಿಟ್ಟಲೌ ಸೂಕರಂ ನೃಸಿಂಹಂಚ ಅನ್ಯಂ ವಿಠಲಂ ಅಗಣಿತಮತಿ ಶಿಷ್ಯೈ ಪೂಜಿತಾನ್ ನಮಾಮಿ ಸದಾ. ಹಾಗಂದರೆ 8 ಮಠಾಧೀಶರಿಗೆ 8 ಪ್ರತಿಮೆ, ರಾಮದಾದಿ ಮತ್ತು ಉತ್ತರಾದಿ ಮಠ, ಭೀಮನಕಟ್ಟೆ ಮಠ, ಭಂಡಾರಿಕೇರಿ ಮಠ, ಅದೇ ರೀತಿ ರಾಯರ ಮಠ, ಎಲ್ಲ ಮಧ್ವಾಚಾರ್ಯರ ಪರಂಪರೆಯವರು ಅಂತಹವರಿಗೂ ಕೂಡ ವ್ಯಾಸರಾಯ ಮಠ, ಅವರಿಗೆಲ್ಲ ಬೇರೆ ಮಠದಲ್ಲೇ ಉಪಮಠಗಳು ಕೊಡೋಕೆ ಅವಕಾಶವನ್ನು ವಾದಿರಾಜರು ಕೊಟ್ಟಿದ್ದಾರೆ. ಪ್ರಾಕಾರದಲ್ಲಿ ಅವರು ಕೂಡ ಕೃಷ್ಣನ ಪೂಜೆಯನ್ನು ಮಾಡದಿದ್ರು ಕೂಡ ಕೃಷ್ಣ ಪೂಜೆಯ ಸಂದರ್ಭದಲ್ಲಿ ಬಂದು ದರ್ಶನವನ್ನು ಮಾಡಿ ಕೃಷ್ಣ ಸೇವೆಯನ್ನು ಮಾಡಬೇಕು ಅಂತ ಆಚಾರ್ಯರ ಪರಂಪರೆಯಲ್ಲಿ ಶಿಷ್ಯ ವೃಂದ ಬಂದಿದೆ. ಅಂತಹ ಶಿಷ್ಯರಿಗೆ 2 ವರ್ಷಕ್ಕೊಮ್ಮೆ ಪರ್ಯಾಯ ಅಂತ ಹೇಳಿದ ಕೂಡಲೇ ನಮಗೆ ಸಾಮಾನ್ಯ January 18ನೇ ತಾರೀಕೇ ಬರುವುದು. ಯಾವುದೇ ತಿಥಿ ಇರಲಿ, ಯಾವುದೇ ನಕ್ಷತ್ರ ಇರಲಿ, 14ನೇ ತಾರೀಕು ಮಕರ ಸಂಕ್ರಾಂತಿ, ಕೃಷ್ಣನನ್ನು ಆಚಾರ್ಯ ಮಧ್ವರು ಪ್ರತಿಷ್ಠೆ ಮಾಡಿದ ದಿನ. ಆದ್ದರಿಂದ 3 ರಥವನ್ನು ಇಡ್ತಾರೆ. 3 ರಥದಲ್ಲಿ 1 ರಥದಲ್ಲಿ ಸಣ್ಣ ರಥದಲ್ಲಿ ಮುಖ್ಯ ಪ್ರಾಣದೇವರು, 2ನೇ ಗರುಡ ರಥದಲ್ಲಿ ಅನಂತೇಶ್ವರ ಸ್ಥಳದ ದೇವರು ಚಂದ್ರಮಲೇಶ್ವರ, ಅದೇ ಪ್ರಕಾರ 3ನೇ ರಥದಲ್ಲಿ ಕೃಷ್ಣ ಇರ್ತಾನೆ. ಮರುದಿನ ದಿವಸ ಚೂರ್ಣೋತ್ಸವ ಅಂತ ಹೇಳಿ ಬೆಳಗ್ಗಿನ ಹೊತ್ತಿಗೆ ಉತ್ಸವವನ್ನು ಮಾಡಿ ಅವಭೃತ ಸ್ನಾನವನ್ನು ಮಾಡಿದಾಗ ಸಪ್ತೋತ್ಸವವೊಂದು
ಮುಕ್ತಾಯಗೊಳ್ಳುತ್ತದೆ. ಆನಂತರ ಬರುವಂತಹದ್ದು ಪರ್ಯಾಯ, ಎರಡು ವರ್ಷಕ್ಕೊಮ್ಮೆ ಬರುವುದು. ಆ ಎರಡು ವರ್ಷಕ್ಕೊಮ್ಮೆ ಬರುವ ಪರ್ಯಾಯದ ವೈಭವ, ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಇಡೀ ಉಡುಪಿ ಒಂದು ದೊಡ್ಡ ಮದುವೆ ಆಗುವಾಗ ಹಾಗೆ ಮದುಮಗಳ ಮಂಟಪ, ಮದುಮಗಳ ಮನೆ, ಮದುಮಗನ ಎಲ್ಲ ಸಂಭ್ರಮ ಇರ್ತದೋ ಹಾಗೆ ಇಡೀ ಉಡುಪಿ ಮದುಮಗಳ ಹಾಗೆ ಅಲಂಕೃತಗೊಂಡು ಅಷ್ಟು ಸುಂದರವಾಗಿ ಕಾಣ್ತದೆ. ದ್ವಾರಕೆ ಅಥವಾ ನಮಗೆ ಸ್ವರ್ಗಲೋಕದ ದರ್ಶನವನ್ನು ಕೊಡ್ತದೆ. ಅಂತಹ ಎಲ್ಲ ಮಠಗಳಲ್ಲಿಯೂ ಅಲಂಕಾರ ಮಾಡ್ತಾರೆ. ಈ ಪರ್ಯಾಯ ಅಂತ ಹೇಳಿದಾಗ ಒಂದು ವಿಶೇಷ, ಈ ಸಾಮಾನ್ಯ ನಮಗೆ ಒಂದು ಪರ್ಯಾಯ ಎರಡು ವರ್ಷ ಅವಧಿಯಲ್ಲಿ ಅವರು ಕೃಷ್ಣನ ಪೂಜೆಯನ್ನು ಮಾಡಿ ಕೃಷ್ಣ ಮಠದ ಪರಿಸರದಲ್ಲೇ ಸಂಚಾರ ಮಾಡಿ ಅನ್ನದಾನ. ಈಗ ನೋಡಿ, ನಮ್ಮ ಪರಿಮಾರು ಮಠಾಧೀಶರು ಪರ್ಯಾಯಕ್ಕೆ ಬರ್ತಾರೆ. ಕಳೆದ ಪರ್ಯಾಯದಲ್ಲಿ 32,000 ವಿದ್ಯಾರ್ಥಿಗಳಿಗೆ ಊಟವನ್ನು ಆರಂಭ ಮಾಡಿದವರು ಕರ್ನಾಟಕ ಸರ್ಕಾರ ಅಲ್ಲ, ಈಗ ದೇಶಾದ್ಯಂತ ಅದು ವ್ಯಾಪಿಸಿದೆ. ಅನ್ನದಾಸೋಹ ಅಂತ ಹೇಳ್ತೀರಿ, ಅಥವಾ ಬಿಸಿ ಊಟ, ಮಕ್ಕಳ ಊಟವನ್ನು ಆರಂಭಿಸಿದವರು ಪರಿಮಾರು ವಿದ್ಯಾಧೀಶ ತೀರ್ಥರು. ಅಂತಹ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಉಚಿತವಾದ ಜ್ಞಾನಯಜ್ಞದೊಂದಿಗೆ ಭೋಜನದ ವ್ಯವಸ್ಥೆ ಮಠದಲ್ಲಿಯೂ ಕೂಡ. ಪರದ ಊರಿನಿಂದ ಬಂದವರಿಗೆ ಈಗ ಸಾಮಾನ್ಯ 10,000, 15,000, 20,000 ಜನ ಬರ್ತಾರೆ. ಅವರಿಗೆ ಉಚಿತವಾದ ಊಟ ಉಪಚಾರವನ್ನು ಕೃಷ್ಣ ಮಠದಲ್ಲಿ ಮಾಡ್ತಾರೆ. ಅದು ಗುರುತರವಾದ ಜವಾಬ್ದಾರಿ. ಇನ್ನು ಕೂಡ ಕೃಷ್ಣ ಮಠದಲ್ಲಿ ಮಠಾಧೀಶರ ಹತ್ತಿರ, ಪರ್ಯಾಯ ಪೀಠಾಧೀಶರ ಹತ್ತಿರ ಕೃಷ್ಣನ ಪೂಜೆಯ ಅಧಿಕಾರ ಅಥವಾ ಅದು ಸಾಮಾಜಿಕವಾಗಿರತಕ್ಕಂತಹ ಧಾರ್ಮಿಕವಾದ ಕಾರ್ಯಕ್ರಮ ನಡೀತಾ ಇದ್ದರಿಂದ ಅದು ಸರ್ಕಾರಕ್ಕೆ ಒಳಪಡಲಿಲ್ಲದಿದ್ದರೂ ಕೂಡ ಸರ್ಕಾರ ಮಾಡುವ ಕೆಲಸವನ್ನು ಅಷ್ಟಮಠಾಧೀಶರು ಮಾಡ್ತಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಅಂತಹ ಎಲ್ಲ ಪರ್ಯಾಯ ಪೀಠಾಧೀಶರು ಮಾಡ್ತಾರೆ. ಪರ್ಯಾಯದ ವ್ಯವಸ್ಥೆಯನ್ನು ಒಂದು ಎರಡು ವರ್ಷ ಇರುವಾಗ, ಒಂದು ವರ್ಷ ಮುಗಿದ ಸಂದರ್ಭದಲ್ಲೇ ಇನ್ನೊಬ್ಬ ಪರ್ಯಾಯ ಪೀಠಾಧೀಶರು ಕೂತ್ಕೊಳ್ಬೇಕಾದ್ರೆ ಒಂದು ಬಾಳೆ ಮುಹೂರ್ತ, ಆಮೇಲೆ ಅಕ್ಕಿ ಮುಹೂರ್ತ, ಆಮೇಲೆ ಕಟ್ಟಿಗೆ ಮುಹೂರ್ತ, ಆಮೇಲೆ ಭತ್ತದ ಮುಹೂರ್ತ, ಇದು 4 ಮುಹೂರ್ತಗಳು. ಏನಿದಕ್ಕೆ ಮುಹೂರ್ತಕ್ಕೆ ಅರ್ಥ ಅಂತ ಹೇಳಿದ್ರೆ ಕೃಷ್ಣ ಅನ್ನಬ್ರಹ್ಮ ಅಂತ ಹೇಳ್ತಾರೆ.
ನಿತ್ಯ ಊಟ ನಡಿಬೇಕು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಬಾಳೆ ಎಲೆಯ ತೋಟಗಳನ್ನು, ಇವತ್ತಿನ ದಿವಸ ಊಟವನ್ನೆಲ್ಲ ಬೇರೆ ರೀತಿ ಮಾಡ್ತಾ ಇರ್ಬೋದು, ಆದರೆ ಬಾಳೆ ಎಲೆಯೆಲ್ಲ ಊಟಕ್ಕೋಸ್ಕರ ಬಾಳೆಯ ಮುಹೂರ್ತ ಕಟ್ಟಿಗೆಗಳಿಂದ ಮಾಡ್ತಾ ಇದ್ರು ಹಿಂದೆ. ಎಲ್ಲ ಗ್ಯಾಸು ಅಥವಾ ಇತ್ಯಾದಿ ಬಂದು ಸ್ಟೀಮ್ ಎಲ್ಲ ಇರ್ಬೋದು, ಆ ಕಟ್ಟಿಗೆಯನ್ನು ಒಂದು ಒಪ್ಪ ಓರಣವಾಗಿಟ್ಟು ನೀವು ನೋಡಬಹುದು. ಉಡುಪಿಯಲ್ಲಿ ಇರತಕ್ಕಂಥ ಒಂದೇ ವಿಶ್ವದಲ್ಲಿ ಇರತಕ್ಕಂತಹ ರಥ, ಕಟ್ಟಿಗೆ ರಥ, ಅದರ ಮುಹೂರ್ತವನ್ನು ಮಾಡಿ ಕಟ್ಟಿಗೆಯನ್ನು ಸಂಗ್ರಹಣ ಮಾಡುವಂಥದ್ದು. ಅಷ್ಟು ಅಲ್ಲದೆ ಅಕ್ಕಿ ನಮಗೆ ಬೇಕು. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಹಸಿದವನಿಗೆ ಊಟ, ಅದು ಜ್ಞಾನದೊಂದಿಗೆ ಊಟವೂ ಬೇಕು. ಪರಸ್ಥಳದಿಂದ ಬಂದವರಿಗೆ, ಊರಿನವರ ವಿದ್ಯಾರ್ಥಿಗಳಿಗೆ, ಅದಕ್ಕೋಸ್ಕರ ಅಕ್ಕಿ ಮುಹೂರ್ತ. ಅಷ್ಟು ಅಲ್ಲದೆ ಕೊನೆಗೆ ಭತ್ತದ ಮುಹೂರ್ತ ಕೊನೆಗೆ ಬರ್ತದೆ, ಭತ್ತ ಶೇಖರಣೆ ಮಾಡುವಂಥದ್ದು. ಅದನ್ನು ಮಾಡಿ ಪರ್ಯಾಯ ಪೀಠಾಧೀಶರು ಎಲ್ಲ ದೇಶಾದ್ಯಂತ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡ್ತಾರೆ. ಹಾಗೆ ಬದರಿಕಾಶ್ರಮದಿಂದ ಹಿಡಿದು ಕನ್ಯಾಕುಮಾರಿ ತನಕ ಪ್ರತಿ ಕ್ಷೇತ್ರಗಳಿಗೆ ಇನ್ನು 16 ವರ್ಷ ಯಾತ್ರೆಯನ್ನು ಮಾಡಿ ಕೊನೆಗೆ ಪರ್ಯಾಯ ಪೀಠಸ್ಥರು ಎಲ್ಲ ಕಡೆ ಹೋಗಿ ತಮ್ಮ ಶಿಷ್ಯರೊಂದಿಗೆ, ದೇಶಾದ ಎಲ್ಲ ವ್ಯಕ್ತಿಗಳೊಂದಿಗೆ ಮಾತುಕತೆಯನ್ನು ಮಾಡಿ ಅವರು ಪುರ ಪ್ರವೇಶವನ್ನು ಮಾಡಿ, ಪಟ್ಟಣ ಪ್ರವೇಶ ಅಂತ ಹೇಳಿ ಅದನ್ನು ಮಾಡಿ ಕೃಷ್ಣನ ಪೂಜಾ ದೀಕ್ಷೆಯನ್ನು ತೆಗೊಳ್ಳಿಕ್ಕಿದ್ದಾರೆ.
1952 ಜನವರಿ 18ರಂದು ಮೊದಲ ಬಾರಿಗೆ ಪರ್ಯಾಯ ಸರ್ವಜ್ಞ ಪೀಠವನ್ನು ಏರಿದ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಸತತ ಪೂಜಾವಿಧಿ, ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಇತರರಿಗೂ ಮಾದರಿಯಾದರು. ಇವರ ಇನ್ನಷ್ಟು ಮಾಹಿತಿಗಳನ್ನು, ಇತರ ಪರ್ಯಾಯಗಳಲ್ಲಿ ಅವರು ನಡೆಸಿದ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ನಾವು ತಿಳಿಯೋಣ ಒಂದು ಸಣ್ಣ ವಿರಾಮದ ನಂತರ. ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಉಡುಪಿಯ ಪರ್ಯಾಯವೆಂದರೆ ಅನೇಕ ಜನರಿಗೆ ಅನೇಕ ರೀತಿಯ ನಿರೀಕ್ಷೆಗಳಿರುತ್ತವೆ. ಅದೇ ರೀತಿ ಪೇಜಾವರ ಪರ್ಯಾಯವೆಂದರೆ ಅದರ ಬೇರೆಯೇ ಗತ್ತನ್ನು ಹೊಂದಿರುತ್ತದೆ. 2 ವರ್ಷಗಳ ಕಾಲ ಪರ್ಯಾಯ ವಿಧಿವಿಧಾನಗಳನ್ನು ನೆರವೇರಿಸುತ್ತಾ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಉಡುಪಿಯಲ್ಲಿ ಜರುಗಿಸಿದ ವಿಶ್ವೇಶತೀರ್ಥರ ಈ ಪರ್ಯಾಯದ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಇಂದಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಿಶೇಷವಾದ ಕೃಷ್ಣನ ವಿಶೇಷವಾದ ಪೂಜೆಯನ್ನು ಸ್ವೀಕಾರ ಮಾಡುವಾಗ ಸಕಲ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರೆ, ಪರಿಶುದ್ಧರಾಗ್ತಾರೆ. ಸಕಲ ತೀರ್ಥಕ್ಷೇತ್ರಗಳ ದೇವರ ದರ್ಶನ, ತಿರುಪತಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ, ನಮ್ಮ ಈ ದೇಶ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಪರ್ಯಾಯ ಪೂರ್ವಭಾವಿ ಯಾತ್ರೆಯನ್ನು ಮಾಡಿ ಆಮೇಲೆ ಪರಿಶುದ್ಧರಾಗಿ ಬಂದು ಪರ್ಯಾಯ ಪೀಠಸ್ಥರು ನಮಗೆ ಸಾಮಾನ್ಯ ಎಲ್ಲ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆಯೂ ಕೂಡ ತಾರೀಖು ಲೆಕ್ಕದಲ್ಲೇ ಬರ್ತೇವೆ. 17ನೇ ತಾರೀಖು ಸಾಯಂಕಾಲ ಹೊತ್ತಿಗೆ ಉಡುಪಿಯ ಪರಿಸರಕ್ಕೆ ಬಂದು ಅಲ್ಲಿ ಕಾಪಿನ ಹತ್ತಿರ ಕಾಪು ಅಂತ ಕ್ಷೇತ್ರ ಇದೆ, ಜನಾರ್ದನ ದೇವಸ್ಥಾನ ಇರುವಂಥದ್ದು. ಅಲ್ಲಿ ದಂಡತೀರ್ಥ ಅಂತ ಸಾಕ್ಷಾತ್ ಈ ಮಧ್ವಾಚಾರ್ಯರು ನೀರಿಲ್ಲದೇ ಇದ್ದ ಸಂದರ್ಭದಲ್ಲಿ ತನ್ನ ದಂಡವನ್ನು ನೆಲಕ್ಕೆ ತೋರಿಸಿದಾಗ ಕುಟ್ಟಿದಾಗ ನೀರು ಚಿಮ್ಮಿ ಬಂದಿದೆ.
ಅಲ್ಲಿ ಕೂಡ ಮುಖ್ಯ ಪ್ರಾಣ ಗುಡಿ ಇದೆ. ಆ ದಂಡತೀರ್ಥದಲ್ಲಿ ನಸುಕಿನ ವೇಳೆಗೆ ಎರಡೂವರೆ ಹೊತ್ತಿಗೆ ಎದ್ದು ಬೆಳಿಗ್ಗೆ 18ನೇ ತಾರೀಕು ಅಲ್ಲಿ ಸ್ನಾನವನ್ನು ಪೂರೈಸಿ ಪುನಃ ನಮ್ಮ ಉಡುಪಿಯ ಸಮೀಪದಲ್ಲಿ ಜೋಡುಕಟ್ಟೆ ಅಂತಿದೆ, ಈಗ ಕನರ್ಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪ, ಅಲ್ಲಿ ಬಂದು ಜೋಡುಕಟ್ಟೆಯಲ್ಲಿ 8 ಮಠಾಧೀಶರು ಹೇಳಿದ್ರೆ ಪರ್ಯಾಯ ಕೂತ್ಕೊಂಡವರು ಇಲ್ಲಿರ್ತಾರೆ, ಪ್ರಸಕ್ತ ಪೇಜಾವರ ಸ್ವಾಮಿ ಇಲ್ಲಿರ್ತಾರೆ, ಉಳಿದ 7 ಮಠಾಧೀಶರು ಕೂಡ ಬರಬೇಕು, 7 ಅವರ ಶಿಷ್ಯರೊಂದಿಗೆ. ಅವರು ಬಂದು ಜೋಡುಕಟ್ಟೆಯಲ್ಲಿ ಸುಂದರವಾದ ಅದಮಾರ ಸ್ವಾಮಿ ನಿರ್ಮಾಣ ಮಾಡಿದ ಒಂದು ಮಂಟಪ ಇದೆ, ಅಲ್ಲಿ ಕೂಡ ಪೂಜೆ ಮಾಡಿ ಅಲ್ಲಿ ಗೃಹಸ್ಥರ ಮನೆಯಲ್ಲಿ ಪಾದಪೂಜೆ ಮಾಲಿಕೆ ಮಂಗಳಾರತಿಯನ್ನು ಮಾಡಿಕೊಂಡು ವಿಶೇಷವಾದ ನಮಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ದಸರಾ ಮೆರವಣಿಗೆ ಬರಬಹುದು ಮೈಸೂರಿನಲ್ಲಿ, ಅಥವಾ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಮೆರವಣಿಗೆಗಳಿಗೂ ಬರ್ತದೆ. ಅದೇ ರೀತಿ ಉಡುಪಿಯ ಪರ್ಯಾಯದ ಮೆರವಣಿಗೆ ತುಂಬ ಆಕರ್ಷಕವಾಗಿದೆ. ಇದಕ್ಕಿಂತ ಮೊದಲು ಅವರು ಸಾಮಾನ್ಯ ಪುರಪ್ರವೇಶ ಈ ಬಾರಿ 3ನೇ ತಾರೀಕು ಪುರಪ್ರವೇಶ ಬೆಲಿಮಾರ ಸ್ವಾಮಿಯವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ಮೋಹನ್ ಆಳ್ವರು ನಮಗೆ ಕೊಡುಗೆಯನ್ನು ಕೊಟ್ಟು ಆ ವಿಶೇಷವಾದ ಮಕ್ಕಳಿಂದ ಸಣ್ಣ ಪುಟ್ಟ ಮಕ್ಕಳಿಂದ ನೃತ್ಯ ನಮ್ಮ ಈ ದೇಶ ಇರತಕ್ಕಂತಹ ಎಲ್ಲ ಪ್ರದೇಶದ ಒಂದು ವಿಶೇಷವಾದ ಆಕರ್ಷಣೀಯವಾದ ನೃತ್ಯ ರೂಪಕಗಳನ್ನು ತೋರಿಸಿಕೊಂಡು ಬಂದು ಇಲ್ಲಿ ಕೃಷ್ಣನಿಗೆ ಅವರು ಒಳಗೆ ಬಂದರೆ ನಂತರ ಉಡುಪಿಯ ಪರಿಸರದಲ್ಲೇ ಇದ್ದು ಪರ್ಯಾಯ ದಿವಸ ಅವರು ವಿಶೇಷವಾದ ಟ್ಯಾಬ್ಲೋಸ್ ಇರ್ತಾರೆ, ಬೇರೆ ಬ್ಯಾಂಕ್ ವಾಣಿಜ್ಯ ಶಾಖೆಗಳಿರ್ಬೋದು, ಉಡುಪಿಯ ನಾಗರಿಕರೆಲ್ಲ ಅವರನ್ನು ಭಕ್ತಿಪೂರ್ವಕವಾಗಿ ಉಡುಪಿಯ ಪ್ರದೇಶಕ್ಕೆ ಕರಬರಮಾಡಿಕೊಳ್ತಾರೆ. ಆ 3-3.5 ಗಂಟೆಗೆ ಆ ಮೆರವಣಿಗೆ ಆರಂಭ ಆಗ್ತದೆ. ಸಾಮಾನ್ಯ ಅವರು ಮುಹೂರ್ತ ಇಟ್ಟಿರ್ತಾರೆ, ಈ ಬಾರಿ 6:30 ಗಂಟೆಗೆ ಸರ್ವಜ್ಞ ಪೀಠಾರೋಹಣ ಅಕ್ಷಯ ಪಾತ್ರೆ ಅಂತಿದೆ. ನಿತ್ಯ ಅನ್ನದಾನ ಬಿಡಬೇಕಾದರೆ ಅಕ್ಷಯ ಪಾತ್ರೆಯನ್ನು ಸ್ವೀಕಾರ ಮಾಡುವಂಥದ್ದು ಸರ್ವಜ್ಞ ಪೀಠದಲ್ಲಿ ಕೂಡಿರಿಸಿ ನಂತರ ಬಡಗುಮಾಳಿಗೆಯಲ್ಲಿ ಒಂದು ಹಾಸಿಗೆ ಅರಳಿದ್ದು ಹಾಸಿಗೆ ಅರಳಿಗೆಯು ಕೃಷ್ಣನಿಗೆ ಏನು ಸಂಬಂಧ ಅಂತ ಹೇಳಿದ್ರೆ ಲಾಜಾ ಯುವ ವಿಕಾಸ ನೋಡಿ ಭತ್ತ ಸಣ್ಣದಿದೆ ಅರಳು ಅರಳುತ್ತದೆ, ಹಾಗೆ ನಮ್ಮ ಮನಸ್ಸು ನಮ್ಮ ಭಾವನೆಗಳು ಮುಂದಿನ ಪರ್ಯಾಯ ಅರಳಿ ಅಂತ ಹೇಳುವ ಸೂಚನೆ. ಅದಕ್ಕೋಸ್ಕರ ಅರಳಿನದ್ದೇ ಒಂದು ಮಾಲೆ ಮಾಡ್ತಾರೆ, ಅರಳಿನ ಗದ್ದುಗೆಯಲ್ಲಿ ಕೂಡಿರಿಸಿ ನಂತರ ಸಭಾ ಕಾರ್ಯಕ್ರಮ ಈ ಸರ್ವಜ್ಞ ಪೀಠಕ್ಕೆ ಮುಹೂರ್ತ ನೋಡ್ತಾರೆ, ಅಲ್ಲಿ ಕೂಡಿಸ್ತಾರೆ. 2 ವರ್ಷ ಉಡುಪಿಯಲ್ಲಿದ್ದು ದೇಶ ವಿದೇಶದಿಂದ ಬಂದ ಎಲ್ಲ ಯಾತ್ರಿಗರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಿಗೆ ಬೇಕಾದ ಊಟೋಪಚಾರಗಳು ಜ್ಞಾನಸತ್ರ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು, ಅಷ್ಟು ಅಲ್ಲದೆ ಜ್ಞಾನಯಜ್ಞ ಇವತ್ತಿನ ದಿವಸದಲ್ಲಿ ನಾವು ಸುಧಾ ಅಂತ ಹೇಳ್ತೇವೆ, ಅದರ ಗ್ರಂಥಗಳ ಪೇಜಾವರ ಸ್ವಾಮಿಯರು ಮಾಡ್ತಾರೆ, ಪಲಿಮಾರ ಸ್ವಾಮಿ ಇತರ ತೀರ್ಥರು ಮಾಡ್ತಾರೆ, ಸುಧಾದಿ ಗ್ರಂಥಗಳ ಮಂಗಲೋತ್ಸವ ಎಲ್ಲ ಮಾಡಿ ಅದ್ಭುತವಾಗಿ ಪರ್ಯಾಯ ಮಾಡ್ತಾರೆ. ಉಡುಪಿಯಲ್ಲಿ ಪರ್ಯಾಯದ ಮಹೋತ್ಸವಕ್ಕೆ ಬರಲಿಕ್ಕೆ ಆಗದಿದ್ದರೂ ಕೂಡ ಎಲ್ಲ ದೇಶದ ಕರ್ನಾಟಕದ ಎಲ್ಲ ಭಾವುಕ ಭಕ್ತರು 2 ವರ್ಷಗಳಲ್ಲಿ ಬರತಕ್ಕಂತಹ ಪರ್ಯಾಯ ಕೂತುಕೊಳ್ಳುವ ಪಲಿಮಾರ ಸ್ವಾಮಿಯರು ಕೂಡ ಅತೀ ಜ್ಞಾನಿಗಳು, ಅವರ 2ನೇ ಪರ್ಯಾಯ ಬಹಳ ರಾಮದೇವರ ಹಾಗೆ ಅತೀ ಮಿತಭಾಷಿ ಸುಂದರ ವದನ ಎಲ್ಲರಿಗೂ ಅನುಗ್ರಹ ಮಾಡ್ತಂತಹ ಅವರು ಕೂಡ ವಿದ್ಯಾಮಾನ್ಯರು ವಿಶ್ವೇಶತೀರ್ಥರ ಶಿಷ್ಯರು ಅನುಗ್ರಹ ಹೊಂದಿದವರು. ಅವರು 2 ವರ್ಷ ಪರ್ಯಾಯಕ್ಕೆ ಕೂತ್ಕೊಳ್ತಾರೆ, ಅವರ ಪರ್ಯಾಯಕ್ಕೂ ಬರೋಣ. ಪರ್ಯಾಯ ಅಂದರೆ ಬರೇ ಒಂದು ದಿವಸದ ಕಾರ್ಯಕ್ರಮ ಅಲ್ಲ, 2 ವರ್ಷಗಳ ಕಾರ್ಯಕ್ರಮ, ಅವರಿಗೆ ಸಹಕಾರ ಕೊಡೋಣ. ಅವರು ಮಾಡತಕ್ಕಂತಹ ಕಾರ್ಯಕ್ರಮಗಳಿಗೆ ನಾವು ಕೂಡ ತನು ಮನಧಾನ, ಯಾಕೆಂದರೆ ಈ ಬಾರಿ ಪರ್ಯಾಯ ಸ್ವಾಮಿಯ ದೊಡ್ಡ ಯೋಜನೆ ಇದೆ, ಕೃಷ್ಣನ ಮುಖ್ಯ ಗರ್ಭಗ್ರಹಕ್ಕೆ ಬಂಗಾರದ ಹೊದಿಕೆಯನ್ನು ಹಾಕಬೇಕು ಅಂತ ಒಂದು ಆಶೆ ಇದೆ, ನಿತ್ಯ ಲಕ್ಷಾರ್ಚನೆಯನ್ನು ಮಾಡಬೇಕು, ಅವಿರತವಾಗಿ ಅನವರತವಾಗಿ 2 ವರ್ಷವೂ ಹರಿ ಸಂಕೀರ್ತನೆ ನಡೀಬೇಕು ಅಂತ ಹೇಳುವ ವಿಷಯಗಳಿಲ್ಲದೆ ನಾವು ಕೂಡ ಕೈಗಲಾದ ಸಹಕಾರ ಮಾಡ್ತಾ ಆ ಪರ್ಯಾಯವನ್ನು ಯಶಸ್ವಿಯಾಗಿ ಮಾಡೋಣ, ಕೃಷ್ಣನ ಅನುಗ್ರಹಕ್ಕೆ ಹೊಂದೋಣ. ಪರ್ಯಾಯ ಉಡುಪಿಯ ಪರ್ಯಾಯ ಅಲ್ಲ, ನಾಡ ಹಬ್ಬ, ನಾಡಿನಾದ್ಯಂತ ಹಬ್ಬ, 2 ವರ್ಷವೂ ಹಬ್ಬ, ಈ ಹಬ್ಬದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಪರ್ಯಾಯದ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುತ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದೇನೆ. ನಾನು ಸ್ಥಳೀಯ ಅನಂತೇಶ್ವರ ದೇವಸ್ಥಾನ ಅಂತಿದೆ ಇಲ್ಲಿ, ಅಲ್ಲಿ ಕೃಷ್ಣನಿಗೆ ಸ್ಥಳ ಕೊಟ್ಟ ದೇವರು ಅಂತ ಹೇಳ್ತಾರೆ, ಅಲ್ಲಿ ಅರ್ಚಕನಾಗಿದ್ದೇನೆ. ವೇದವ್ಯಾಸ ಸಗರಿ ವೇದವ್ಯಾಸ ಇತ್ತಾಳ ಅಂತ ನನ್ನ ಹೆಸರು. ನಿಮ್ಮೆಲ್ಲರಿಗೂ ಕೂಡ ಪರ್ಯಾಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಈ ಪರ್ಯಾಯದ ಸಂದರ್ಭದ ವಿಶೇಷವಾಗಿ ಮಾಧ್ಯಮದವರು ಈ ನಮ್ಮ ಸ್ಪಂದನ TVಯವರು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ, ಅವರಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನನ್ನ ಸಣ್ಣ ಒಂದು ಪರ್ಯಾಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಶ್ರೀಕೃಷ್ಣ ಮುಖ್ಯಪ್ರಾಣ, ಅನಂತೇಶ್ವರ ಅನುಗ್ರಹ ಮಾಡಿ, ಶ್ರೀಕೃಷ್ಣ ಅರ್ಪಣ ವಸ್ತು. ನಮ್ಮ ಗುರುಗಳು 5 ಪರ್ಯಾಯಗಳನ್ನು ನೆರವೇರಿಸಿದಂತಹ ದೊಡ್ಡ ಕೀರ್ತಿಗೆ ಭಾಜನರಾದವರು. ಎಳವೆಯಿಂದಲೂ ಕೂಡ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದಿದ್ದವರು. ಭಗವಂತನ ಸೇವೆ
ಪ್ರತಿಮೆಯ ಮಾಧ್ಯಮದಲ್ಲಿ ಎಷ್ಟೋ ಅದಕ್ಕೂ ಮಿಗಿಲಾಗಿ ಚೇತನರೊಳಗೆ ಸಮಾಜದಲ್ಲಿ ದೀನ ದಲಿತರಲ್ಲಿ ಭಗವಂತನನ್ನು ಕಂಡು ಆರಾಧಿಸಿದವರು. ತಮ್ಮ ನಾವು ಕಂಡಂತೆ ಮೂರು ಪರ್ಯಾಯಗಳಲ್ಲಿ ವಿಶೇಷವಾದ ಈ ಕಾರ್ಯವನ್ನು ನಡೆಸುತ್ತಾ ಬಂದವರು. ಈ ಪರ್ಯಾಯ ಐದನೆಯ ಪರ್ಯಾಯ ಕೃಷ್ಣನ ಪೂಜೆಯ ಜೊತೆ ಜೊತೆಗೆ ಯತಿಗಳಾಗಿ ಶ್ರೀಮದ್ ಆಚಾರ್ಯರ ಪರಂಪರೆಯನ್ನು ತತ್ವಜ್ಞಾನವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ವಿಶೇಷ ಜವಾಬ್ದಾರಿಯನ್ನು ತಮ್ಮ ಶಿಷ್ಯವರ್ಗದ ಮೂಲಕ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಮಿಗಿಲಾಗಿ ಸ್ವತಃ ತಾವೇ ದಿನದ ಬಹು ಹೊತ್ತನ್ನು ಪಾಠ ಪ್ರವಚನಗಳಲ್ಲಿ ಕಳೆಯುತ್ತಾ ಇದ್ದಾರೆ. ಮೊನ್ನೆ ತಾನೇ ನಡೆದಿರತಕ್ಕಂತಹ ಸುಧಾಮಂಗಲ ಮಹೋತ್ಸವ, ಇವತ್ತಿನ ಆಡು ಭಾಷೆಯಲ್ಲಿ ಹೇಳೋದಿದ್ರೆ ಇದೊಂದು ಕಾನ್ವೊಕೇಶನ್. ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರಿನಲ್ಲಿ 13 ವರ್ಷದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. 11 ವರ್ಷದ ಶಿಕ್ಷಣವನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳು ಪಡೆದು ಕೊನೆಯ 2 ವರ್ಷದ ಶಿಕ್ಷಣವನ್ನು ನೇರವಾಗಿ ಗುರುಗಳ ಮೂಲಕವನ್ನೇ ಪಡೆಯುತ್ತಾ ಇದ್ದಾರೆ. ಈ 13 ವರ್ಷದ ಅಧ್ಯಯನದ ಪರಿಸಮಾಪ್ತಿ ಶ್ರೀಮನ್ ನ್ಯಾಯಸುಧ ಅನ್ನುವ ಗ್ರಂಥದ ಮಂಗಲದೊಂದಿಗೆ ಸಮಾಪ್ತಿಗೊಳ್ತಾ ಇದೆ. ಗುರುಗಳು ಈ ತನಕ ಅಂತಹ 36 ಸುಧಾಮಂಗಲ ಮಹೋತ್ಸವವನ್ನು ನಡೆಸಿದ ಕೀರ್ತಿಗೆ ಭಾಜನರಾದವರು. ಈ ಬಾರಿ ಪರ್ಯಾಯ ಕೂದ ತಕ್ಷಣ ಒಂದು ತಂಡದ ವಿದ್ಯಾರ್ಥಿಗಳಿಗೆ, ಸುಮಾರು 20-30 ವಿದ್ಯಾರ್ಥಿಗಳಿಗೆ ಅಂತಹ ಪಾಠವನ್ನು ಹೇಳಿ ಸಮಾಪ್ತಿಗೊಳಿಸಿದರೆ ಕೂತ ಒಂದು ವರ್ಷದಲ್ಲಿ ಮತ್ತೆ 30 ವಿದ್ಯಾರ್ಥಿಗಳಿಗೆ ಆ ಪಾಠವನ್ನು ಪೂರೈಸಿದ್ದಾರೆ. ಮೊನ್ನೆ ತಾನೇ 2-3 ದಿವಸದ ಕೆಳಗೆ ಇನ್ನೊಮ್ಮೆ ಅದನ್ನು ಪೂರೈಸಿದ್ದಾರೆ. ಇದು ಹಗಲಿರುಳು ಇತರೆಲ್ಲ ಚಟುವಟಿಕೆಗಳ ನಡುವೆಯೂ ತಾವು ವಿದ್ಯಾರ್ಥಿಗಳಿಗೆ ನೀಡುವಂತಹ ಶಿಕ್ಷಣದ ಕಾರ್ಯಕ್ಕೂ ಕೂಡ ವಿಶೇಷವಾಗಿ ತಾವು ಸಮಯವನ್ನು ಮೀಸಲಿಟ್ಟು ವೇದವ್ಯಾಸ ದೇವರ ಶ್ರೀಮದ್ ಆಚಾರ್ಯರ ಆರಾಧನೆಯನ್ನು ಈ ಮೂಲಕ ನಡೆಸ್ತಾ ಇದ್ದಾರೆ. ತಮ್ಮ ಇಳಿವಯಸ್ಸಿನಲ್ಲಿ ಆರೋಗ್ಯದ ಕಡೆಗೆ, ತಮ್ಮ ದೈಹಿಕ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನೂ ಕೊಡದೆ ಕೃಷ್ಣನ ಸನ್ನಿಧಾನಕ್ಕೆ ಬಂದಿರತಕ್ಕಂತಹ ಕೃಷ್ಣನ ಭಕ್ತರು ಹಾಗೂ ಜೊತೆಗೆ ಇರತಕ್ಕಂತಹ ವಿದ್ಯಾರ್ಥಿಗಳು, ಅವರ ಬಗೆಗಿನ ಕಾಳಜಿಗೋಸ್ಕರವೇ ವಿಶೇಷವಾದ ಸಮಯವನ್ನು ಮೀಸಲಿಡ್ತಾ ಇದ್ದಾರೆ. ಪಾಠ ಪ್ರವಚನ ನಿತ್ಯ ಆನ್ಹಿಕ ಭಗವಂತನ ಆರಾಧನೆ ಅಖಂಡವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇದಕ್ಕೂ ಮಿಗಿಲಾಗಿ ಸಮಾಜಮುಖಿಯಾಗಿ ಸಾಂಸ್ಕೃತಿಕವಾಗಿ ಈ 2 ವರ್ಷಗಳಲ್ಲಿ ಅದು ಭರತನಾಟ್ಯ ಇರಬಹುದು, ಯಕ್ಷಗಾನ ಇರಬಹುದು, ಸಂಗೀತ ಇರಬಹುದು, ಇಲ್ಲ ತಾಳಮದ್ದಲೆಯಂತಹ ಕಾರ್ಯಕ್ರಮ ಇದ್ದಿರಬಹುದು, ಇನ್ನು ಹಲವಾರು ಬಗೆಯ ಹರಿಕಥೆ ಮೊದಲಾಗಿರತಕ್ಕಂತಹ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ದಿನನಿತ್ಯ ಎಡೆಬಿಡದೆ ನಿರಂತರವಾಗಿ
ನಡೆದುಕೊಂಡು ಬಂದಿದೆ. ನಾವು ತಿರುಪತಿಯ ತಿಮ್ಮಪ್ಪನ ಕುರಿತಾಗಿ ದಾಸರ ಹಾಡುಗಳಲ್ಲಿ ಹೀಗೊಂದು ವಿಷಯವನ್ನು ಕಾಣ್ತಾ ಇದ್ದೇವೆ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಅನ್ನುವಂಥ ಹಾಡಿನಲ್ಲಿ ತಿರುಪತಿಯ ವೈಭವವನ್ನು ವರ್ಣಿಸೋದನ್ನು ನೋಡ್ತಾ ಇದ್ದೇವೆ. ಒಂದು ಕಡೆ ಅಲ್ಲಲ್ಲಿ ಬ್ರಾಹ್ಮಣರ ಊಟ, ಅಲ್ಲಲ್ಲಿ ಬಿಡಿದ ಕೋಲಾಟ, ಅಲ್ಲಲ್ಲಿ ಭಜನೆ ಅಂತ ಹೇಳಿಕೊಂಡು ಆ ವಿವರವನ್ನು ವರ್ಣನೆಯನ್ನು ಕಾಣ್ತಾ ಇದ್ದೇವೆ. ಕೃಷ್ಣನ ಸನ್ನಿಧಾನಕ್ಕೆ ಬಂದದ್ದಾದರೆ ಇದಕ್ಕೇನೇನೂ ಕಡಿಮೆ ಇಲ್ಲದ ರೀತಿಯಲ್ಲಿ ಸುಮಾರು 3-4 ವೇದಿಕೆಗಳಿದ್ದಾವೆ. ಕೃಷ್ಣನ ಮುಂಭಾಗದಲ್ಲಿ ಪುರಾಣ ಪ್ರವಚನ ನಡೀತಾ ಇದ್ದರೆ, ವಸಂತ ಮಹಲಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಇತ್ತೀಚೆಗೊಂದು 2 ರಾಜಾಂಗಣಗಳು ಸಿದ್ಧಗೊಂಡಿದ್ದಾವೆ. ಅಲ್ಲೂ ಒಂದು ಕಡೆ ಕಲಾ ಕಾರ್ಯಕ್ರಮ, ಇನ್ನೊಂದೆಡೆ ಪ್ರವಚನ. ಈ ರೀತಿ ಕೃಷ್ಣನ ಪರಿಸರದ ಸುತ್ತಮುತ್ತ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ ಕಾರ್ಯಕ್ರಮಗಳ ವೈಭವವನ್ನು ಕಾಣ್ತಾ ಇದ್ದೇವೆ. ದಿನನಿತ್ಯ ಸಹಸ್ರಾರು ಮಂದಿ ಯಾತ್ರಿಗಳು, ವಿದ್ಯಾರ್ಥಿಗಳು ಬಂದು ಕೃಷ್ಣನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಇನ್ನೊಂದು ಮುಖದ ಕೃಷ್ಣನ ಆರಾಧನೆ. ಆತ್ಮೀಯ ವೀಕ್ಷಕರೇ, ದಾಸರು ತಿಳಿಸಿದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ತನ್ನ ಪರ್ಯಾಯ ಅವಧಿಯಲ್ಲಿ ದೇಣಿಗೆಯಲ್ಲಿ ಸಂಗ್ರಹವಾದ ಪ್ರತಿಯೊಂದು ಕಾಸುಗಳನ್ನು ಜನಹಿತ ಕಾರ್ಯಕ್ರಮಗಳಿಗೆ ನೀಡಿದವರು ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು. ಇವರ ಈ ಜನಹಿತ ಕಾರ್ಯಕ್ರಮದಿಂದ ಇವರು ವಿಶ್ವಮಾನ್ಯರಾದರು. ಇವರ ಈ ಜನಪರ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇದಲ್ಲದೆ ಶಾಶ್ವತವಾಗಿ ಉಳಿಯುವಂತಹ ಕೆಲವು ಸೇವೆಗಳು. ರಾಜಾಂಗಣದ ವಿಸ್ತರಣೆ, ಆ ನೆಲೆಯಲ್ಲಿ ಈಗಿನ ರಾಜಾಂಗಣದ ಉಪ್ಪರಿಗೆಯಲ್ಲಿ ವಿಶಾಲವಾಗಿರತಕ್ಕಂತಹ ಒಂದು ಸಭಾಂಗಣ, ವೇದಿಕೆ, ಪ್ರಸಾದದ ವಿತರಣೆಗೆ, ಸಭಾ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವಂತಹ ರಚನೆ ಸಿದ್ಧಗೊಂಡಿದೆ. ದೂರದಿಂದ ಬರುವ ಯಾತ್ರಿಗಳಿಗೆ ಅನುಕೂಲವಾಗುವಂತೆ 2 ಯಾತ್ರಿ ನಿವಾಸಗಳು ಈ ಬಾರಿ ಪರ್ಯಾಯ ಕಾಲದಲ್ಲಿ ಸಿದ್ಧಗೊಂಡಿದ್ದಾವೆ. ಶ್ರೀಕೃಷ್ಣನ ಆ ಗರ್ಭಗುಡಿಯ ಸುತ್ತ ನಿತ್ಯ ನಡೆಯುವಂತಹ ದೀಪಾರಾಧನೆ ಹಾಗೂ ಜನಸಮ್ಮರ್ದ ಇವೆರಡರಿಂದಾಗಿ ಒಳಗೆ ಸ್ವಲ್ಪ ಬಿಸುಪು ಹೆಚ್ಚಾದಾಗ ಗಾಳಿಯಾಡೋದು
ಕಡಿಮೆಯಾದಾಗ ಮಂದಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದನ್ನು ಗಮನಿಸಿ ಕೃಷ್ಣನ ಗರ್ಭಗುಡಿಯ ಹೊರಾಂಗಣದ ಸುತ್ತು ಪೌಳಿಯನ್ನು ಒಂದು ಅಂತಸ್ತಿಗೆ ಮೇಲಕ್ಕೇರಿಸಿ ಉತ್ತಮವಾದ ಕಾಷ್ಠಶಿಲ್ಪದಿಂದ ಗರ್ಭಗುಡಿಯ ಆ ಅಂದವನ್ನು ಗುರುಗಳು ಹೆಚ್ಚಿಸಿದ್ದಾರೆ. ಅಂದ ಹೆಚ್ಚಿದ್ದು ಮಾತ್ರ ಅಲ್ಲ, ಒಳಗೆ ಇರತಕ್ಕಂತಹ ಬಿಸಿಗಾಳಿ ಹೊರಗು ಹೋಗುವಂತಹ ವಾತಾಯನ ವ್ಯವಸ್ಥೆ, ಹೊರಗಿನ ಪರಿಶುದ್ಧವಾದ ಗಾಳಿ ಒಳಗೆಲ್ಲ ಸುತ್ತಾಡುವಂತಹ ವ್ಯವಸ್ಥೆ, ಇದರಿಂದಾಗಿ ಬಂದ ಭಕ್ತರಿಗೆ ನಿರಾಳವಾದಂತಹ ಸ್ಥಿತಿ. ಅಂತಹ ಉತ್ತಮವಾದ ಸೇವೆಯನ್ನು ಕೃಷ್ಣನಿಗೆ ಅರ್ಪಿಸಿದ್ದಾರೆ. ಶ್ರೀಮದ್ ಆಚಾರ್ಯರು ಅವರ ಅವತಾರ ಕ್ಷೇತ್ರವಾಗಿರತಕ್ಕಂತಹ ಪಾಜಕ ಕ್ಷೇತ್ರದಲ್ಲಿ ವಿಸ್ತೃತವಾಗಿರತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಆನಂದ ತೀರ್ಥ ವಿದ್ಯಾಲಯ ಅನ್ನುವಂತಹ ವಸತಿ ಸಹಿತವಾಗಿರತಕ್ಕಂತಹ ಶಿಕ್ಷಣ ಸಂಸ್ಥೆ, ಇವೆಲ್ಲ ಸುಮಾರು 10-15 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಕ್ತಜನರೆಲ್ಲರ ಸಹಕಾರದೊಂದಿಗೆ ಶಾಶ್ವತವಾಗಿ ಉಳಿಯುವಂತಹ ಸೇವೆ, ಅದನ್ನು ಗುರುಗಳು ಶ್ರೀಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ಈ ಪರ್ಯಾಯದಲ್ಲಿ ಸಂದಿರತಕ್ಕಂತಹ ಸೇವೆ ಆದದ್ದಾಗಿದ್ದರೆ ಅದಕ್ಕಿದ ಹಿಂದಿನ ಪರ್ಯಾಯದಲ್ಲಿ ವಸಂತ ಮಹಲ್, ಕೃಷ್ಣನ ವಸಂತೋತ್ಸವದ ಸೇವೆಯಾಗುವಂತಹ ಸ್ಥಳ ಏನಿದೆ ಅದೆಲ್ಲ ಜೀರ್ಣವಾಗಿತ್ತು, ಅದನ್ನು ಜೀರ್ಣೋದ್ಧಾರಗೊಳಿಸಿದರು. ಮಧ್ವ ಮಂಟಪ ಅಂತ ಹೇಳಿಕೊಂಡದಕ್ಕೆ ವಿಶೇಷವಾಗಿ ಪುನಃ ನಾಮಕರಣ ಮಾಡಿದರು. ಅದರ ಮೇಲ್ಭಾಗದಲ್ಲಿ ಸುಂದರವಾಗಿರತಕ್ಕಂಥ ಇವತ್ತು ಕಾಣ್ತಾ ಇರತಕ್ಕಂತಹ ಕನಕ ಮಂಟಪ, ಕನಕದಾಸರ ಹೆಸರಿನಲ್ಲಿ ನಿರ್ಮಿಸಿರುವಂತಹ ಕನಕ ಮಂಟಪ, ಇವೆರಡು ಕಳೆದ ಪರ್ಯಾಯದಲ್ಲಿ ಸಿದ್ಧಗೊಂಡಿತ್ತು. ಅದಲ್ಲದೆ ಇವಾಗ ನಾವು ನೋಡ್ತಾ ಇರುವಂತಹ ರಾಜಾಂಗಣ ಏನಿದೆ, ಭವ್ಯವಾಗಿರತಕ್ಕಂಥ ರಾಜಾಂಗಣ ಸಿದ್ಧಗೊಂಡದ್ದು ಕೂಡ ಈ ಹಿಂದಿನ ಪರ್ಯಾಯದಲ್ಲಿ. ಇಂತಹ ಅನೇಕ ಕಾರ್ಯಗಳು ಹಿಂದಿನ ಪರ್ಯಾಯದಲ್ಲಿ ನಡೆದಿತ್ತು. ಅದಕ್ಕೂ ಹಿಂದಿನ ಪರ್ಯಾಯದಲ್ಲಿ ಶ್ರೀಕೃಷ್ಣ ಪ್ರತಿಷ್ಠೆಯ ಸಪ್ತಶತಮಾನೋತ್ಸವ ವೈಭವದಿಂದ ನಡೆದಿತ್ತು. ಶ್ರೀಕೃಷ್ಣ ಉಡುಪಿಗೆ ಬಂದದ್ದು ದ್ವಾರಕೆಯಿಂದ, ಉಡುಪಿಯ ನೆಲಕ್ಕೆ ಕಾಲಿಟ್ಟದ್ದು ಸಮುದ್ರ ಮಾರ್ಗದಿಂದ ಬಂದು ಆ ಒಡಭಾಂಡೇಶ್ವರದ ಮಲ್ಪೆಯ ಕಡಲ ತೀರದಿಂದ. ಅದರ ಸವಿನೆನಪಿಗಾಗಿ ಒಡಭಾಂಡೇಶ್ವರ ಸಮುದ್ರ ತಟದಿಂದ ಕೃಷ್ಣನ ಸನ್ನಿಧಾನ ತನಕ ವೈಭವದ ಕೃಷ್ಣನ ಆ ಹಿಂದಿನ ವೈಭವವನ್ನು ನೆನಪಿಸುವಂತಹ ಮೆರವಣಿಗೆ ನಡೆದಿತ್ತು. ಆಕಾಶದಲ್ಲಿ ವಿಮಾನದ ಮೂಲಕ ಪುಷ್ಪವೃಷ್ಟಿಯಂತಹ ಕಾರ್ಯಕ್ರಮಗಳು ಆವಾಗ ನಡೆದದ್ದು. ನಾಡಿನ ಎಲ್ಲ ಭಕ್ತರು ಕೂಡ ಆ ವೈಭವವನ್ನು ಕಣ್ತುಂಬಿಸಿಕೊಂಡಿದ್ದರು. ಭಕ್ತರಿಗೆ ಉಳ್ಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ಆ ಪರ್ಯಾಯದಲ್ಲಿ ಈಗ ನಾವು ಕಾಣ್ತಾ ಇರತಕ್ಕಂತಹ ಕೃಷ್ಣಧಾಮ ಅನ್ನತಕ್ಕಂತಹ ಛತ್ರ, ಪೇಜಾವರ ಮಠದ ಹಿಂಭಾಗದಲ್ಲಿ ಅಧೋಕ್ಷಜ ಮಂದಿರ ಅನ್ನತಕ್ಕಂತಹ ಅದೊಂದು ಛತ್ರ, ಇವೆಲ್ಲ ಇಂತಹ ಸೇವೆಗಳು ಮೂರನೇ ಪರ್ಯಾಯ ಅವಧಿಯಲ್ಲಿ ವಿಶೇಷವಾಗಿ ನಡೆದಿದ್ದವು. ಈ ರೀತಿ ಗುರುಗಳು ತಮ್ಮ ಪರ್ಯಾಯಾವಧಿಯಲ್ಲಿ ಕೃಷ್ಣನಿಗೆ ಹಲವು ಮುಖಗಳಲ್ಲಿ, ಕೃಷ್ಣನಲಿಸಿರೋದು ಕೇವಲ ಗರ್ಭಗುಡಿಯ ಒಳಗೆ ಪ್ರತಿಮೆಯೊಳಗೆ ಮಾತ್ರ ಅಲ್ಲ, ಕೃಷ್ಣನೇ ಅಂದಂತಹ ಮಾತು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಸಮಾಜದ ಎಲ್ಲರ ಹೃದಯದೊಳಗೆ ತಾನು ನೆಲೆಸಿದ್ದೇನೆ ಅನ್ನತಕ್ಕಂತಹ ಉಪದೇಶವನ್ನು ಕೃಷ್ಣ ಅರ್ಜುನನಿಗೆ ನೀಡಿದ್ದ. ಶ್ರೀಮದ್ ಆಚಾರ್ಯರು ಭಗವಂತನ ಸೇವೆ ಯಾವ ರೀತಿ ನಡೆಸಬೇಕು ಅನ್ನುವಾಗ ಒಂದು ಮಾತು ಹೇಳಿದರು.
ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇ. ಸರಕಾರಕ್ಕೆ ಟ್ಯಾಕ್ಸ್ ಕೊಡೋದು ಹೇಗೆ ಅದು ಕಂಪಲ್ಸರಿನೋ ಅದರಂತೆ ಭಗವಂತನ ಅನುಗ್ರಹವನ್ನು ಬಯಸುವಂತಹ ವ್ಯಕ್ತಿ ಭಗವಂತನಿಗೂ ಒಂದು ಟ್ಯಾಕ್ಸ್ ನೀಡಬೇಕು. ಅದು ಯಾವುದು? ನಾನಾ ಜನರ ದೀನ ದಲಿತರ ಸೇವೆ, ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಮಾಡುವಂತಹ ಸಹಾಯ ಏನಿದೆ ಅದು ಭಗವಂತನಿಗೆ ಸಲ್ಲುವಂತಹ ಕಪ್ಪ ಅಂತ ಹೇಳಿಕೊಂಡು ಶ್ರೀಮದ್ ಆಚಾರ್ಯರು ಸರಕಾರಕ್ಕೆ ಕಪ್ಪ ಕೊಡೋದು ಅದು ಹೇಗೆ ಐಚ್ಛಿಕವಲ್ಲವೋ ಅದು ಕಡ್ಡಾಯವೋ ಅದರಂತೆ ನಾನಾ ಜನರ ಶುಶ್ರೂಷೆ ಭಗವಂತನ ಅನುಗ್ರಹ ನಮಗೆ ಬೇಕು ಎಂದು ಬಯಸುವವರೆಲ್ಲರೂ ಕೂಡ ಅವಶ್ಯವಾಗಿ ಮಾಡಬೇಕು ಅನ್ನತಕ್ಕಂತಹ ಆದೇಶವನ್ನೇನು ನೀಡಿದ್ದಾರೆ ನಮ್ಮ ಗುರುಗಳು. ತಮ್ಮ ಬದುಕಿನುದ್ದಕ್ಕೂ ಕೂಡ ಮಾಡಿಕೊಂಡು ಬಂದವರು ತಮ್ಮ ಪರ್ಯಾಯಾವಧಿಯಲ್ಲಿ ವಿಶೇಷವಾಗಿ ಅದನ್ನು ಭಗವಂತನ ಶ್ರೀಕೃಷ್ಣನ ಆರಾಧನೆ ಎಂಬುದಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅಂತಹ ನಮ್ಮ ಗುರುಗಳ ಚರಣಾರವಿಂದಕ್ಕೆ ಸಹಸ್ರ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದೆ. ಪೇಜಾವರ ಮಠಾಧೀಶ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿಯವರ ಪಂಚಮ ಪರ್ಯಾಯ ನ ಭೂತೋ ನ ಭವಿಷ್ಯತಿ ಎಂಬಂತೆ ಅದ್ಧೂರಿಯಾಗಿ ವೈಭವೋಪೇತದಿಂದ ನಡೆದಿದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಇನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳ ಹರಿಕಾರರಾಗಿ ಸ್ವಾಮೀಜಿಯವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ನಾನು ಭಾಗ್ಯಶ್ರೀ ಐತಾಳ್ ಕರಂಬಳ್ಳಿ ನಿಮಗೆ ಪ್ರೀತಿಪೂರ್ವಕವಾದ ನಮನಗಳು. ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್.